ನಮಸ್ಕಾರ, ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ದೇವರಾತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಬನ್ನಿ, ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಆ ವಾಕ್ಯ ನಮಗೇನು ಬೋಧಿಸ್ತದೆ ಅದನ್ನು ತಿಳಿದುಕೊಳ್ಳೋಣ. ಎರಡನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 12:9-10 ವಚನಗಳನ್ನು ಓದಿಕೊಳ್ಳೋಣ. ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಈಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾಯವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಇದನ್ನು ಪೌಲನು ಹೇಳುವ ಮಾತಾಗಿದೆ. ಪ್ರಿಯರೇ, ದೇವರಿಗೆ ಅಂದರೆ ದೇವರಲ್ಲಿ ಆತನು ಇರುವಾಗ ದೇವರ ಒಂದು ಬಲ, ದಯೆ, ಆತನ ಕೃಪೆ ಅವನು ರುಚಿಸಿ ನೋಡಿದ್ದವನಾಗಿದ್ದನು. ಆತನಿಗೆ ಎಷ್ಟೇ ಒಂದು ಕಷ್ಟಗಳನ್ನು ಅದು ಹೋಗುವಾಗಲೂ ಕೂಡ ಆತನಿಗೆ ಒಂದು ನಂಬಿಕೆ, ದೃಢವಾದ ಒಂದು ನಂಬಿಕೆ ಇತ್ತು. ಏನಂದರೆ ನನಗೆ ದೇವರ ಕೃಪೆ ಇದೆ ಅಂತ. ದೇವರ ಕೃಪೆ ಇರುವುದರಿಂದಲೇ ಅವನ ಬಲಹೀನತೆ ಇರುವಾಗ, ಆತನ ಒಂದು ನಿರ್ಬಲ ವ್ಯವಸ್ಥೆಯಲ್ಲಿ ಹೋಗುವಾಗಲೂ ಕೂಡ ಅವನೇನು ಮಾಡ್ತಾನೆ, ಧೈರ್ಯವಾಗಿ ಎಲ್ಲವನ್ನು ಎದುರಿಸ್ತಾನೆ, ಯಾವುದಕ್ಕೂ ಹಿಂಜರಿಯುವುದಿಲ್ಲ. ಆ ರೀತಿ ಆತನು ಅನುಭವಿಸಿದ್ದ ದೇವರ ಒಂದು ಕೃಪೆಯನ್ನು ಆತನು ಅನುಭವಿಸಿದ್ದ ಅವನಾಗಿದ್ದ. ಆತನು ಹೇಳ್ತಾ ಇದ್ದಾನೆ, ಎಷ್ಟೇ ಒಂದು ಕಷ್ಟಗಳು, ದುಃಖಗಳು, ನೋವುಗಳು, ಹಿಂಸೆಗಳು, ಅವಮಾನಗಳು ಬಂದಾಗಲೂ ಕೂಡ ಪರವಾಗಿಲ್ಲ, ನಾನು ಅದನ್ನು ಎದುರಿಸ್ತೇನೆ, ಯಾಕಂದರೆ ದೇವರ ಕೃಪೆ ನನ್ನ ಮೇಲೆ ಇದೆ ಅಂತ. ನಮಗೂ ಅಷ್ಟೇ, ದೇವರ ಕೃಪೆ ಒಂದು ಇದ್ದರೆ ಸಾಕು, ನಮ್ಮ ಜೀವಿತದಲ್ಲಿ ಬರುವ ಎಷ್ಟೇ ಒಂದು ಶೋಧನೆಗಳಾಗಲಿ, ಅವಮಾನಗಳಾಗಲಿ, ಸಾಲ ಬಾಧೆಗಳಾಗಲಿ, ಕಷ್ಟಗಳಾಗಲಿ, ಯಾವ ರೀತಿಯಾದ ಕಷ್ಟಗಳಾದ್ರೂ ನಾವು ಎದುರಿಸಲಿಕ್ಕೆ ನಾವು ಬಲಗೊಳ್ಳುತ್ತೇವೆ. ಆ ಒಂದು ಬಲವನ್ನು ದೇವರು ನಮಗೆ ಕೊಡೋನಾಗಿದ್ದಾನೆ. ಆ ಒಂದು ದೃಢವಾದ ಒಂದು ನಂಬಿಕೆ ನಮಗೆ ಇರಬೇಕು. ದೇವರ ಕೃಪೆ ಇಲ್ಲದೇ ಇದ್ದರೆ ನಾವೇನು ಮಾಡಲಿಕ್ಕಾಗುವುದಿಲ್ಲ. ಪ್ರೇರೆ ನೋಡಿರಿ, ನಮಗೆ ದೇವರ ಕೃಪೆ ಇದ್ದರೆ ನಮಗದೆಲ್ಲ ಏನೂ ಇಲ್ಲ. ನಾವು 10ನೇ ವಚನದಲ್ಲಿ ನಾವು ನೋಡುವುದಾದರೆ, ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ವ್ಯವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ಆ ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನ ನಿಮಿತ್ತ ಅಂದರೆ ದೇವರ ನಿಮಿತ್ತ ನನಗೆ ನಿರ್ಬಲ ಅವಸ್ಥೆಯು ಮತ್ತು ತಿರಸ್ಕಾರ, ಕೊರತೆ, ಹಿಂಸೆ, ಇಕ್ಕಟ್ಟು ಇವೆಲ್ಲವುಗಳು ಸಂಭವಿಸಿದರೂ ಪರವಾಗಿಲ್ಲ, ನಾನೇನು ಮಾಡ್ತೇನೆ, ಸಂತುಷ್ಟನಾಗಿದ್ದೇನೆ, ಸಂತೋಷ ಪಡ್ತೇನೆ, ಯಾಕಂದರೆ ದೇವರ ಕೃಪೆ ನನಗಿದೆ. ಅವೆಲ್ಲ ಬಂದರೂ ಕೂಡ, ಕೊರತೆ ಬಂದರೂ, ಇಕ್ಕಟ್ಟುಗಳು ಬಂದರೂ, ಮತ್ತು ನನಗೆ ನಿರ್ಬಲ ವ್ಯವಸ್ಥೆ ಅಂದರೆ ಬಲ ಇಲ್ಲದಿರುವಾಗಲೂ ಕೂಡ ಆತನ ಒಂದು ಎಲ್ಲ ಒಂದು ಸ್ಥಿತಿಯಲ್ಲಿ ಕೂಡ ನಿರ್ಬಲ ವ್ಯವಸ್ಥೆ ಆಗಿರುವಾಗಲೂ ಆತನ ಕೈಲಿ ಏನು ಎದುರಿಸಲಿಕ್ಕೆ ಆಗುವುದಿಲ್ಲ ಅಂಥ ಸ್ಥಿತಿ ಇದ್ರೂ ಕೂಡ ಆತನೇನು ಹೇಳ್ತಾ ಇದ್ದಾನೆ, ನಾನು ಸಂತುಷ್ಟನಾಗಿದ್ದೇನೆ, ಯಾಕಂದರೆ ದೇವ್ರ ಕೃಪೆ ನನ್ನ ನಡೆಸುವಂಥದ್ದಾಗಿದೆ. ದೇವ್ರ ಕೃಪೆ ಇರೋದ್ರಿಂದ ಯಾರೇನೇ ಮಾಡಿದ್ರು, ಅವನನ್ನು ಸೆರೆಮನೆಯಲ್ಲಿ ಹಾಕಿದ್ರು, ಅವನನ್ನು ತುಂಬ ಹಿಂಸೆ ಪಡಿಸಿದ್ರು, ಬೀದಿಗಳಲ್ಲಿ ಆತನ ಒಂದು ಸುವಾರ್ತೆ ಸಾರುವಾಗ ಅವನನ್ನು ಒಡೆದ್ರು, ಸ್ವಂತ ಜನರಾಗಲಿ, ಅನ್ಯರಾಗಲಿ, ಎಲ್ಲರೂ ಅವನಿಗೆ ಅನ್ಯಾಯನೇ ಮಾಡಿದ್ರು, ಅವ್ನು ದ್ರೋಹ ಮಾಡಿದ್ರು ಅವನಿಗೆ ತುಂಬಾ. ಆ ರೀತಿ ಇದ್ರೂ ಕೂಡ ಅವನು ಸಂತುಷ್ಟನಾಗಿದ್ದಾನೆ, ಯಾಕಂದರೆ ಅವನು ಗೊತ್ತು, ದೇವರ ಕೃಪೆ ನನ್ನಲ್ಲಿದೆ, ದೇವರ ಕೃಪೆ ನನ್ನನ್ನು ನಡೆಸ್ತದೆ ಅನ್ನೋ ನಂಬಿಕೆ ಆ ಪೌಲನಿಗೆ ಇತ್ತು. ಆ ರೀತಿಯಾದ ನಂಬಿಕೆ ನಮಗೂ ಕೂಡ ಇರಬೇಕು. ಪ್ರಿಯರೇ, ನಾವು ಈ ರೀತಿ ಒಂದು ಕುಟುಂಬವಾಗಿ ಸೇವೆಯಲ್ಲಿ ಮತ್ತು ದೇವರಲ್ಲಿ ನಾವು ಬೆಳೀತಾ ಇದ್ದೀವಿ ಅಂದರೆ, ಮತ್ತು ದೇವರು ಇಷ್ಟು ಚೆನ್ನಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂದರೆ, ನಮಗೂ ಕಷ್ಟಗಳಿದ್ದಾವೆ, ಆದರೂ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಬೇಕಾದ ಬಲ ದೇವರು ಕೊಟ್ಟಿದ್ದಾನೆ, ಮತ್ತು ದೇವರ ಕೃಪೆ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಇದೆ. ಪ್ರೇರೆ, ನಾವು ಹಿಂದೆ ತಿರುಗಿ ನೋಡುವಾಗ ನಾವು ಇಷ್ಟರ ಮಟ್ಟಿಗೆ ಹೇಗೆ ಬಂದಿವೆ ಅಂತ ನಾವು ಅಂದುಕೊಳ್ಳುವಾಗ ಇದೆಲ್ಲ ದೇವ್ರ ಕೃಪೆ. ನಮಗೆ ದೇವರು ಸುರಕ್ಷತೆ ಕೊಟ್ಟಿದ್ದಾರೆ, ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಮತ್ತು ದೇವರಲ್ಲಿ ನಮಗೆ ಸಮಾಧಾನವಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಇತರನ್ನು ಪ್ರೀತಿಸುವಂತೆ, ಮತ್ತು ಕಷ್ಟಗಳು ಬಂದರೂ ಕೂಡ ತಾಳಿಕೊಳ್ಳುವಂಥ ಧೈರ್ಯ ಬಲ ದೇವರು ಕೊಟ್ಟಿದ್ದಾನೆ, ಮತ್ತು ಅತಿ ತೀರವಾದ ಕಷ್ಟದಲ್ಲಿ ನಮ್ಮನ್ನು ಬೀಳಿಸಿಲ್ಲ. ಪ್ರೇರೆ, ಹಾಗಾಗಿ ದೇವರೊಂದು ಕೃಪೆ ಇರೋದರಿಂದ ಇಂದಲೇ ನಾವು ಇಷ್ಟರ ಮಟ್ಟಿಗೆ ಇದ್ದೇವೆ ಅಂದರೆ. ಸೊ ಹಾಗಾಗಿ ನಾವು ಪೌಲನ ಹೇಳಿದ ರೀತಿಯಲ್ಲಿ ಹೇಳುವ ಒಂದು ಧೈರ್ಯ ನಮಗೆ ಬೇಕು. ದೇವರ ಕೃಪೆ ನನಗೆ ಸಾಕು, ಇನ್ನೇನು ನಮಗೆ ಬೇಡ. ಕೃಪೆ ಹೊಂದಿದರೆ ದೇವರ ಎಲ್ಲ ನೋಡ್ಕೊಳ್ತಾನೆ, ನಾವು ಅದರಲ್ಲಿ
ಅದು ಬೇಕು ಇದು ಬೇಕು ಅಂತ ನಾವು ಕೇಳೋ ಅವಶ್ಯಕತೆನೇ ಇಲ್ಲ ಪ್ರಿಯರೇ. ದೇವರ ಕೃಪೆ ಅನ್ನೋದು ನಮಗೆ ಅದೊಂದು ವರ. ಸೊ ಅದಿದ್ದರೆ ನಾವು ಅನಾರೋಗ್ಯದಲ್ಲಿರುವಾಗಲೂ, ನಮ್ಮ ಕೈಲಿ ಆಗದೇ ಬಲಹೀನತೆಯಲ್ಲಿ ಇರುವಾಗಲೂ ದೇವರು ಬಲವನ್ನು ಕೊಟ್ಟು ಪೂರ್ಣ ಸಾಧಕ ಮಾಡ್ತಾನೆ ಪ್ರೇರೆ. ದೇವ್ರ ಕೈಲಿ ಸಾಧ್ಯ. ಮತ್ತು ಎಷ್ಟೇ ಒಂದು ಕೊರತೆಗಳು, ಹಿಂಸೆಗಳು, ತಿರಸ್ಕಾರ ಇವೆಲ್ಲ ನಮ್ಮ ಜೀವಿತದಲ್ಲಿ ಉಂಟು. ಇದೆಲ್ಲ ಬಂದರೂ ನಾವೇನಾಗಬೇಕು, ಪೌಲನ ಹಾಗೆ ನಾವು ಸಂತುಷ್ಟರಾಗಿರಬೇಕು, ಅಂದರೆ ಸಂತೋಷ ಪಡೋರಾಗಿರಬೇಕು. ನಾವು ಯಾವಾಗ ನಿರ್ಬಲರಾಗಿದ್ದೇವೋ ಆಗಲೇ ಬಲವುಳ್ಳವರಾಗ್ತೇವೆ ಪ್ರಿಯರೇ. ನೋಡ್ರಿ, ಕಷ್ಟಗಳು ಬಂದಾಗಲೇ ನಾವು ದೇವರ ಹತ್ರ ಬರ್ತೀವಿ, ಆವಾಗಲೇ ನಮಗೆ ಕಷ್ಟದ ಬೆಲೆ ಗೊತ್ತಾಗ್ತದೆ. ಇಲ್ಲಾಂದರೆ ಯಾವಾಗಲೂ ಸುಖ ಇದ್ದರೆ, ಸಂತೋಷ ಇದ್ದರೆ ನಾವು ದೇವ್ರನ್ನ ಕಂಡ್ಕೊಳ್ಳೋಕ್ಕಾಗೋದಿಲ್ಲ, ಅದರ ಬೆಲೆನೇ ನಮ್ಗೆ ಗೊತ್ತಾಗೋದಿಲ್ಲ. ಆಗಾಗ ನಾವು ಕಷ್ಟಗಳನ್ನು ನಾವು ಹಾದು ಹೋಗ್ತಿರುವಾಗ ನಮಗೆ ಧೈರ್ಯ ಬರ್ತದೆ ಅದನ್ನು ಎದುರಿಸಲಿಕ್ಕೆ. ಆದರೆ ನಿರ್ಬಲ ವ್ಯವಸ್ಥೆಯಲ್ಲಿಯೂ, ಆ ಒಂದು ನಮ್ಮ ಸ್ಥಿತಿಯಲ್ಲಿ ಕೂಡ ನಾವು ಹೇಗೆ ಬಲವಾಗಿ ಜೀವಿಸೋದಂತ ನಮಗೆ ದೇವರು ವಾಕ್ಯ ನಮಗೆ ಹೇಳಿಕೊಡುವಾಗ ಅದರಂತೆ ದೇವರು ನಮ್ಮನ್ನು ನಡೆಸಲಿ ಇವತ್ತಲ್ಲ. ಮತ್ತು ಇದನ್ನು ನಾವು ಮರೆತು ಹೋಗೋದು ಬೇಡ. ದೇವ್ರ ಕೃಪೆ ನಮಗೆ ತುಂಬ ಅವಶ್ಯಕತೆ ಇದೆ. ದೇವ್ರ ಕೃಪೆ ಇದ್ದರೆ ನಾವೆಲ್ಲರೂ ಸಹಿಸ್ಕೊಳ್ಳೋಕ್ಕಾಗ್ತದೆ ಪ್ರೇರೆ. ಇದುವರೆಗೂ ದೇವ್ರ ಕೃಪೆಯಲ್ಲೇ ದೇವ್ರು ನಮ್ಮನ್ನು ಇಟ್ಟು ನಡೆಸಿದ್ದಾರೆ. ನಾವು ದೇವ್ರ ಸ್ತೋತ್ರ ಹೇಳಿ ಒಂದು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಯೇಸುಸ್ವಾಮಿ ದೇವರೇ, ನೀವು ಮಾತನಾಡಿದ ಒಳ್ಳೆ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನಿಮ್ಮ ಕೃಪೆ ಇಲ್ಲದಿದ್ದರೆ ನಾವು ನಾಶವಾಗ್ಬಿಡ್ತಾ ಇದ್ದೀವಿ ಸ್ವಾಮಿ. ನಮಗೆ ಎಷ್ಟೇ ಒಂದು ತಿರಸ್ಕಾರ, ಅವಮಾನ, ಇಕ್ಕಟ್ಟುಗಳು, ಹಿಂಸೆಗಳು ಬಂದರೂ ಸ್ವಾಮಿ, ಅದನ್ನು ಎದುರುಗೊಳ್ಳಲು ನಮಗೆ ನೀನು ಬಲವನ್ನು ಕೊಡುತ್ತೀಯಪ್ಪ. ಯಾಕಂದರೆ ನಿನ್ನ ಕೃಪೆ ಕರ್ತನೆ ಪೌಲನ್ನು ನಡೆಸಿದಂತೆ ಅಪ್ಪ, ಆ ರೀತಿಯಾದ ಒಂದು ಅಪ್ಪ ದೃಢವಾಗಿ ನಿನ್ನಲ್ಲಿ ನಿಂತು ಸ್ವಾಮಿ, ಅಪ್ಪ ಕರ್ತನೆ ನನ್ನ ಕೃಪೆ ನನಗಿದೆ ಅಂತ ಆತನ ನೆನೆಸಿಕೊಂಡು ಎಲ್ಲವನ್ನು ಜಯಿಸಿದನು. ಅದೇ ರೀತಿಯಲ್ಲಿ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಆ ರೀತಿ ನಾವು ಬರುವಂಥ ಎಲ್ಲ ಒಂದು ಕಷ್ಟಗಳನ್ನು ಸಹಿಸಿಕೊಂಡು ಅದನ್ನು ಜಯಿಸಿಕೊಂಡು ಬರಲು ನೀನು ನಮ್ಮ ಒಬ್ಬೊಬ್ಬರಿಗೆ ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿದೆ ತಂದೆ. ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯದ ಪ್ರಕಾರ ದೇವ್ರು ನಿಮ್ಮನ್ನು ದೃಢಪಡಿಸಲಿ. ಆಮೇನ್.